ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದೊಳಗೆ ನಾನು ಒಂದೊಳ್ಳೆ ಫೇಶಿಯಲ್, ನಿಮಗೆ ಯಾವುದು ಒಳ್ಳೆ ಫೇಶಿಯಲ್ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾವೇನು ಮಾಡ್ತೀವಿ, ಆಚೆ ಏನಾದರೂ ಫಂಕ್ಷನ್ಸು ಏನಾದರೂ ವೆಡ್ಡಿಂಗ್ ಇದ್ದಾಗ ನಾವೆಲ್ಲರೂ ಫೇಶಿಯಲ್ ಮಾಡಿಸ್ಕೊಂಡೇ ಮಾಡಿಸ್ಕೊಂಡಿರ್ತೀವಿ. ಸೊ ಆಚೆ ಹೋಗಿ ಅಷ್ಟೊಂದು ಪೇ ಮಾಡಿ ಫೇಶಿಯಲ್ ಮಾಡಿಸ್ಕೊಳ್ಳೋಕ್ಕಿಂತ ಮನೆಯಲ್ಲೇ ಒಂದು ಒಳ್ಳೆ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಿ ಫೇಶಿಯಲ್ ಮಾಡಿಸ್ಕೊಂಡಾಗ ಸೊ ಒಂಥರ ಸ್ಯಾಟಿಸ್ಫೈಯಿಂಗ್ ಫೀಲ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಆಚೆ ನಾವು ಮಾಡಿಸ್ಕೊತೀವಿ, ಫೇಶಿಯಲ್ ಮಾಡಿಸ್ಕೊಳ್ಳೋಕೆ ಏನಿಲ್ಲ, ಮಾಡಿಸ್ಕೊತೀವಿ. ಆಮೇಲೆ ಏನು ಫೀಲ್ ಆಗುತ್ತೆ ನಮಗೆ, ಅದು ಒಂಥರ ಗ್ಲೋ ಬರಲಿಲ್ಲ. ಸೊ ಅವ್ರೇನು ಹೇಳ್ತಾರೆ, 2 ಡೇಸ್ಗೆ ಗ್ಲೋ ಬರುತ್ತೆ, ಸೊ ಆಮೇಲೆ ಬರುತ್ತೆ ಅಂತ. ಸೊ ಒಂದ್ವೇಳೆ ಗ್ಲೋ ಬರಲಿಲ್ಲ ಅಂತಂದರೆ ನಮಗೆ ಒಂಥರ ಫೀಲ್ ಆಗುತ್ತೆ, ಏನು ಬರಲೇ ಇಲ್ಲ, ಸರಿ ಇಲ್ಲ ಅದು ಫೇಶಿಯಲ್ಲು, ಆ ಥರ ಎಲ್ಲ ನಮಗೆ ಒಂಥರ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನೀವು ಒಂದೊಳ್ಳೆ ಫೇಶಿಯಲ್ನ ಎಲ್ಲ ಕಡೆ ರಿವ್ಯೂ ನೋಡಿಬಿಟ್ಟು ಒಂದು ಪರ್ಚೇಸ್ ಮಾಡಿಬಿಟ್ಟು ಸೊ ಅದನ್ನು ಯೂಸ್ ಮಾಡಿದರೆ ಸೊ ನಿಮಗೆ ಒಂದೊಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇವತ್ತು ನಾನು ಅದು ಯಾವುದು ಫೇಶಿಯಲ್ಸ್ನ ನೀವು ಮನೆಯಲ್ಲೇ ತರಿಸ್ಕೊಂಡು ಚೆನ್ನಾಗಿ ಫೇಶಿಯಲ್ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು. ಸೊ ಇದುವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ 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 ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತಲೇ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತೀನಿ, ಶೇರ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೆ ಅವ್ರಿಗೆಲ್ಲ ನೀವು ಶೇರ್ ಮಾಡ್ಬೋದು ಅಂತ ಹೇಳ್ತೀನಿ. ಓಕೆ, ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾವ ಫೇಶಿಯಲ್ಸ್ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಫೇಶಿಯಲಪ್ಪ ಅಂತಂದರೆ ಇದೆ ಮಾಮಾ ಅರ್ತ್ ರೈಸ್ ಫೇಶಿಯಲ್ ಕಿಟ್ ಅಂತ. ಸೊ ನಿಮಗೆಲ್ಲ ಗೊತ್ತಿದೆ ಒಳ್ಳೇದು ಅಂತ. ಸೊ ರೈಸ್ ವಾಟರ್ ಏನಿರುತ್ತಲ್ಲ, ಸೊ ತುಂಬಾ ಒಳ್ಳೇದಂತಲೇ ಹೇಳ್ಬೋದು. ಸೊ ಇವಾಗ ನೀವೇನು ಮನೆಯಲ್ಲಿ ಡೈಲಿ ಅಕ್ಕಿ ತೊಳಿತೀರಲ್ಲ, ಅಕ್ಕಿ ತೊಳೆದ ನೀರನ್ನು ನೀವು ಇಟ್ಕೊಂಡು ಮಾರ್ನಿಂಗ್ ಟೈಮು ನೀವು ಅದನ್ನೇ ಯೂಸ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿದರೆ ಸಖತ್ತಾಗಿರುತ್ತೆ ಸ್ಕಿನ್ ಅಂತ ಹೇಳ್ಬೋದು. ಯಾವುದೇ ನಿಮ್ಮ ಸ್ಕಿನ್ನಲ್ಲಿರೋ ಮಾರ್ಕ್ಸು ಎಲ್ಲ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೇ ಮಾಮಾರ್ತ್ ಅವರು ಒಂದು ರೈಸ್ ಫೇಶಿಯಲ್ ಕಿಟ್ ಅಂತಲೇ ಈ ಪ್ರಾಡಕ್ಟನ್ನ ಪ್ರಿಪೇರ್ ಮಾಡಿದ್ದಾರೆ. ಸೊ ಇದನ್ನು ನಾನು ಒಂದು 2 ಟೈಮ್ಸ್ ಯೂಸ್ ಮಾಡಿದ್ದೀನಿ, ನಂಗೆ ಚೆನ್ನಾಗಿ ಅನ್ನಿಸ್ತು ರಿಸಲ್ಟು. ಒಂಥರ ಫ್ರೆಶ್ ಗ್ಲೋ ಬರುತ್ತೆ ಅಂತ ಹೇಳ್ಬೋದು ಈ ಫೇಶಿಯಲ್ಸನ್ನು ಯೂಸ್ ಮಾಡಿದ ಮೇಲೆ. ಸೊ ನಂಗೆ ಚೆನ್ನಾಗಿ ಅನಿಸಿ ನಾನು ಈ ಫೇಶಿಯಲ್ ಕಿಟ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ರಿವ್ಯೂ ಕೊಡ್ತಾ ಇದ್ದೀನಿ. ಅದೆಲ್ಲ ಹೇಗಿದೆ, ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಓಕೆ, ಏನಿಲ್ಲ ಇದರಲ್ಲಿ ಎಷ್ಟಿದೆ ಅಂತಂದರೆ ಇದು ಒಂದು 6 ಸ್ಟೆಪ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಈ ಕಿಟ್ ಮೇಲೇ ಪ್ರತಿಯೊಂದು ಸ್ಟೆಪ್ಸನ್ನ ಅವರು ರಿಟರ್ನ್ ಮಾಡಿದ್ದಾರೆ. ಸೊ ನೋಡ್ಕೋಬೋದು, ಫಸ್ಟ್ ಬಂದು ರೈಸ್ದು ಏನಿದೆ ಅಂದರೆ ಕ್ಲೆನ್ಸಿಂಗ್ ಮಿಲ್ಕ್ ಅಂತಲೇ ಹೇಳ್ಬೋದು. ಸೊ ನಾವು ಫೇಶಿಯಲ್ ಮಾಡೋಕ್ಕಿಂತ ಮೊದಲು ನೀಟಾಗಿ ನಾವು ಕ್ಲೆನ್ಸ್ ಮಾಡ್ಕೋಬೇಕಾಗುತ್ತೆ ನಮ್ಮ ಫೇಸನ್ನು. ಸೊ ಅದು ಫಸ್ಟ್ ಸ್ಟೆಪ್ ಇವ್ರು ಕೊಟ್ಟಿದ್ದಾರೆ, ಕ್ಲೆನ್ಸಿಂಗ್. ಆ್ಯಂಡ್ ಸೆಕೆಂಡ್ ಒನ್ ಸ್ಕ್ರಬ್. ಸೊ ಸ್ಕ್ರಬ್ ಕೂಡ ನಮ್ಮ ಫೇಸಿಗೆ ಅಷ್ಟೇ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ. ಸ್ಕ್ರಬ್ಬಿಂದ ನಮ್ಮ ಫೇಸಲ್ಲಿರುವಂಥ ಡರ್ಟ್ ಪಾರ್ಟಿಕಲ್ಸ್ನೆಲ್ಲ ಅದು ರಿಮೂವ್ ಮಾಡುತ್ತೆ, ಒಂಥರ ಫ್ರೆಶ್ನೆಸ್ ಕೊಡುತ್ತೆ, ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನೀವು ಸ್ಕ್ರಬ್ಬನ್ನ ಆವಾಗವಾಗ ಸ್ಕಿನ್ ಕೇರಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಸ್ಕ್ರಬ್ಬು ಮಾಡಬೇಕಾಗುತ್ತೆ ಸ್ಕಿನ್ ಕೇರ್. ಸೊ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ರೈಸ್ ಸ್ಕ್ರಬ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಸೂತಿಂಗ್ ಜೆಲ್ ಇದೆ. ಸೊ ಒಂಥರ ಸೂತಿಂಗ್ ಅದ ಸ್ಕ್ರಬ್ ಆದಮೇಲೆ ಒಂಥರ ಫೇಸಿಗೆ ಸೂತಿಂಗ್ ಜೆಲ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಮಸಾಜ್ ಕ್ರೀಮ್. ಸೊ ಮಸಾಜ್ ಕ್ರೀಮ್ ನೆಕ್ಸ್ಟ್ ಮಸಾಜ್ ಮಾಡೋದು. ನೆಕ್ಸ್ಟ್ ಒಂದು ಮಾಸ್ಕ್ ಹಾಕೋಬೇಕು. ಸೊ ಒಂದು ಸ್ಕಿನ್ ಕೇರ್ ಅಂತ ಬಂದಾಗ ನೀವು ಇದೆಲ್ಲ ಫಾಲೋ ಮಾಡಲಿಲ್ಲ ಸ್ಟೆಪ್ಸು ಅಂತಂದ ಆವಾಗ 3 ಸ್ಟೆಪ್ಸನ್ನಾದರೂ ನೀವು ವೀಕ್ಲಿ ಮಾಡ್ತಾನೆ ಬನ್ನಿ. ಅದರಿಂದ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದಂಥ ಮಾರ್ಕ್ಸು ಆ್ಯಕ್ನಿ ಪ್ರಾಬ್ಲಮ್ ಆ ಥರ ಏನು ಬರೋದಿಲ್ಲ. ಏನು ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಕ್ರಬ್ ಮಾಡಿ ಆವಾಗವಾಗ ವೀಕ್ಲಿ ಒನ್ಸ್ ನೀವು ಸ್ಕಿನ್ ಕೇರ್ ಮಾಡ್ತೀರಾ ಅಂದರೆ ಸೊ ಸ್ಕ್ರಬ್ಬನ್ನೇ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸ್ಕ್ರಬ್ ಆದಮೇಲೆ ಒಂದೊಳ್ಳೆ ಫೇಸ್ ಮಾಸ್ಕನ್ನು ಇಟ್ಕೊಂಡಿರಿ. ಸೊ ಫೇಸ್ ಮಾಸ್ಕು ಮತ್ತು ಒಂದೊಳ್ಳೆ ಫೇಸ್ ವಾಶು. ಸೊ ಈ ಮೂರು ನಿಮ್ಮದು ಸ್ಕಿನ್ನಲ್ಲಿ ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ನಿಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಬರಲ್ಲ ಅಂತ ಹೇಳ್ಬೋದು. ಸೊ ಚೆನ್ನಾಗಿ ನೋಡ್ಕೋಬೋದು ಅಂತ ಹೇಳ್ಬೋದು. ನೀವು ಅನ್ಬೋದು ಆವಾಗಿನ ಕಾಲದಾಗೆಲ್ಲ ನಮ್ಮ ಅಮ್ಮ ಅದೆಲ್ಲ ಏನು ಯೂಸ್ ಮಾಡ್ತಿರಲಿಲ್ಲ, ಸೊ ಸ್ಕಿನ್ ಎಷ್ಟು ಚೆನ್ನಾಗಿದೆ, ಏನು ಸ್ಕ್ರಬ್ ಮಾಡ್ತಿದ್ದಿಲ್ಲ ಅಂದರೆ. ಸೊ ಅವರು ಒಂದು ಸರ್ಟಿನ್ ಪೀರಿಯಡ್ ಆಫ್ ಟೈಮಲ್ಲಿ ಅವ್ರದ್ದು ಅವ್ರದ್ದು ಸ್ಕಿನ್ ಚೆನ್ನಾಗಿತ್ತು. ಸೊ ಬರ್ತಾ ಬರ್ತಾ ನೋಡಿ ಅವ್ರ ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎಷ್ಟು ಪಿಗ್ಮೆಂಟೇಷನ್ ಬಂದಿದೆ ಅಂತ ಹೇಳ್ತಾರೆ. ಸೊ ಬಿಕಾಸ್ ಆಫ್ ದಿಸ್ ನಾಟ್ ಕೇರಿಂಗ್ ದಿಸ್ ಸ್ಕಿನ್ ಕೇರ್ ಮಾಡಲಾರದ ಸಲುವಾಗಿ ಅವರಿಗೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಬಂದುಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಅವಾಗವಾಗ ಒಂದು ವೀಕ್ಲಿ ಸೊ ವೀಕ್ಲಿ ಒನ್ಸ್ ನೀವು ಒಂದು ಫೇಸ್ ಸ್ಕ್ರಬ್ಬನ್ನು ಯೂಸ್ ಮಾಡಿ ಮತ್ತು ಫೇಸ್ ಮಾಸ್ಕನ್ನು ಯೂಸ್ ಮಾಡಿ ನೀವು ಸ್ಕಿನ್ ಕೇರ್ ಮಾಡಿದ್ರೆ ದಟ್ಸ್ ಎನಫ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ನಿಮಗೆ ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ನಾನು ಹೇಳಿದೆ ಒಂದು ಗ್ಲೋ ಕ್ರೀಮ್ ಕೊಟ್ಟಿದ್ದಾರೆ ಅವರು. ಓಕೆ, ಸೊ ಇದನ್ನ ಬಗ್ಗೆ ನಿಮಗೆ ನಾನು ಕಂಪ್ಲೀಟಾಗಿ ಇದನ್ನು ಮಾಡಿ ತೋರಿಸ್ತೀನಿ, ಹೇಗೆಲ್ಲ ಯಾವೆಲ್ಲ ಫಸ್ಟ್ ಸ್ಟೆಪ್ ಹೇಗೆ ಅಂತ ನೀವು ಕೂಡ ಅದು ರಿಸಲ್ಟನ್ನು ನೀವು ವಿಡಿಯೋದಲ್ಲಿ ನೋಡ್ಬೋದು ಅಂತ ಹೇಳ್ತೀನಿ. ಸೊ ಹಾಗೆ ಪ್ಯಾಕೇಜಿಂಗ್ ಕೂಡ ಚೆನ್ನಾಗಿದೆ, ಲೈಕ್ ಈ ಥರ ಬಂದಿದೆ. ಸೊ ಇಷ್ಟೇ ಚಿಕ್ಕದಾಗಿದೆ ಇದು, ಎಷ್ಟದಪ್ಪ ಅಂದರೆ ಜಸ್ಟ್ 10 ಗ್ರಾಮ್ಸ್ ಇದೆ. ಸೊ ಇಷ್ಟೇ ಚಿಕ್ಕದಾಗಿ ಎಷ್ಟೊಂದು 6 ಕೊಟ್ಟಿದ್ದಾರೆ ಅವರು. ಸೊ ಈ ಥರ ಪ್ರತಿಯೊಂದು ಸ್ಟೆಪ್ಸು ಅದ್ರ ಮೇಲೆ ಸ್ಟೆಪ್ಸು. ಸೊ ಸ್ಟೆಪ್ 2 ಫೇಸ್ ಸ್ಕ್ರಬ್ ಅಂತ, ಈಗ ನಮಗೆ ಈಸಿ ಆಗಲಿ ಅಂತ ಹೇಳಿ ಅವರು ಸ್ಟೆಪ್ಸ್ ಕೂಡ ಇದ್ರ ಮೇಲೆ ಬರೆದ್ಬಿಟ್ಟಿದ್ದಾರೆ. ಸೊ ಅಷ್ಟೇ ನಾವು ವರಿ ಮಾಡೋದು ಬೇಡ, ನೆಕ್ಸ್ಟ್ ಸ್ಟೆಪ್ ಯಾವುದು ಯಾವುದು ಅಂತ ಹೇಳಿ ಪ್ರತಿಯೊಂದೂ ಈ ಥರ ಅದರಲ್ಲಿ ರಿಟರ್ನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮಾಮಾ ಅಂತೂ ಹೇಳೋದೇ ಬೇಡ, ಇಟ್ಸ್ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ನಾನು
ಮಾಮಾಅರ್ತದ ಫೇಸ್ ವಾಶ್ ಅನ್ನು ಕೂಡ ಯೂಸ್ ಮಾಡ್ತೀನಿ, ಅದು ಕೂಡ ಸಖತ್ತಾಗಿದೆ, ಚೆನ್ನಾಗಿದೆ. ಸೊ ಇವಾಗ ಫೇಸ್ ವಾಶ್ ಫೇಶಿಯಲ್ ಅನ್ನ ಮಾಡಿ ತೋರಿಸೋಣ. ಸೊ ಫಸ್ಟ್ ಸ್ಟೆಪ್ ಬಂದು ಮಾಡೋಣ, ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾನು ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ಏನು ಮಾಡಿರಿ, ನೀಟಾಗಿ ನಿಮ್ಮದು ಫೇಸ್ ವಾಶ್ ಅನ್ನು ಮಾಡಿರಿ ಅಂತ ಹೇಳ್ತೀನಿ. ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಯಾವುದೇ ರೀತಿಯ ಡರ್ಟ್ ಆ ಥರ ಇಲ್ಲದ ನಿಮ್ಮದು ಫೇಸ್ನ ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿಕೊಂಡು. ಸೊ ನೆಕ್ಸ್ಟ್ ಏನು ಮಾಡೋಣ, ಫಸ್ಟ್ ಕ್ಲೆನ್ಸಿಂಗ್ ಮಿಲ್ಕ್. ಸೊ ಒಂದು ಮಿಲ್ಕಿಂದ ನಮ್ಮ ಫೇಸನ್ನ ಫಸ್ಟ್ ಕ್ಲೆನ್ಸ್ ಮಾಡೋಣ. ಓಕೆ, ಸೊ ನೀಟಾಗಿ ನಮ್ಮ ಫೇಸ್ ಏನು ಮಾಡೋಣ, ಕ್ಲೆನ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಬಂದಿದ್ದು ಕ್ಲೆನ್ಸಿಂಗ್ ಇದೆಯಲ್ಲ, ಸೊ ಕ್ಲೆನ್ಸ್ ಮಾಡ್ಕೊಳ್ಳೋಣ. ಸೊ ನೀಟಾಗಿ ಕ್ಲೆನ್ಸ್ ಮಾಡ್ಕೊಂಡಿರಿ ಒಂದು ಫೈವ್ ಮಿನಿಟ್ಸ್ ಆದ್ರೂ ನೀಟಾಗಿ. ಸೊ ಇದು ನೀಟಾಗಿ ಕ್ಲೆನ್ಸ್ ಮಾಡ್ಕೊಂಡಿರಿ ಒಂದು ಫೈವ್ ಮಿನಿಟ್ಸ್ ಆದ್ರೂ ನೀಟಾಗಿ. ಸೊ ಇದು ಎಫೆಕ್ಟಿವ್ ಆಗಬೇಕಂತಂದ್ರೆ ನಾವು ಸ್ವಲ್ಪ ಒಂದು ಟೈಮ್ ತೊಗೋಬೇಕಾಗುತ್ತೆ, ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ನಾವು ಮಾಡ್ಕೋತ ಬರಬೇಕಾಗುತ್ತೆ. ಆವಾಗ ಚೆನ್ನಾಗಿ ನಮ್ಮದು ಫೇಸಿಗೆ ಒಂಥರ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು. ಓಕೆ, ಸೊ ಈ ಥರ ನೀಟಾಗಿ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಕ್ಲೆನ್ಸ್ ಮಾಡ್ಕೊಳ್ಳಿ. ನೆಕ್ ಕೂಡ ನೀವು ಸ್ವಲ್ಪ ಅವಾಗ ಫೇಸ್ ಮಾಡುವಾಗ ಕಂಪ್ಲೀಟಾಗಿ ನೆಕ್ಕಿಗೂ ಸ್ವಲ್ಪ ಕ್ಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾವು ನೆಕ್ಕನ್ನ ಏನು ಮಾಡಿಬಿಡ್ತೀವಿ, ಫಾರ್ಗೌಟ್ ಮಾಡಿಬಿಡ್ತೀವಿ. ಸೊ ಲೈಕ್ ಓನ್ಲಿ ಫೇಸನ್ನು ಅಷ್ಟು ನೋಡ್ಕೊತ ಸೊ ನೆಕ್ ಡಾರ್ಕ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಫೇಸ್ ವಾಶ್ ಲೈಕ್ ಫೇಶಿಯಲ್ ಮಾಡ್ಕೊಳ್ಳುವಾಗ ನೀವು ನೆಕ್ಕಿಗೂ ಯೂಸ್ ಮಾಡ್ಕೊಳ್ಳಿ. ಓಕೆ, ನಾ ಇವಾಗ ಕ್ಲೆನ್ಸ್ ಆಯಿತು. ಸೊ ಕ್ಲೆನ್ಸ್ ಆದಮೇಲೆ ನಿಮಗೆ ಡೌಟ್ ಇರುತ್ತೆ ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ಪು ಅಂತಂದಾಗ ನೀವು ವರಿ ಮಾಡೋಕ್ಕೆ ಹೋಗಬೇಡಿ. ಸೊ ಆಲ್ರೆಡಿ ನಾನೇನು ಹೇಳಿದ್ದೀನಲ್ಲ, ಈ ಥರ ಏನು ಇರುತ್ತಲ್ಲ, ಸೊ ಫಸ್ಟ್ ಪ್ಯಾಕೇಜಿಂಗ್ ಕಿಟ್ ಇರುತ್ತಲ್ಲ, ಇದ್ರ ಮೇಲೇ ಅವರೆಲ್ಲ ಪ್ರತಿಯೊಂದನ್ನು ಬರೆದಿದ್ದಾರೆ. ಲೈಕ್ ಫಸ್ಟ್ ಸ್ಟೆಪ್ಪು, ಸ್ಟೆಪ್ ಆ್ಯಂಡ್ ಡೈರೆಕ್ಷನ್ಸ್ ಅಂತ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಜಸ್ಟ್ ನೀವು ಓದ್ಬಿಟ್ಟು ಯೂಸ್ ಮಾಡೋದು ಅಷ್ಟೇ ನಿಮ್ಮ ಕೆಲಸ, ಮತ್ತೇನಿಲ್ಲ. ಸೊ ಫಸ್ಟ್ ನಾನೇನು ಯೂಸ್ ಮಾಡಿದೆ, ರೈಸ್ ಕ್ಲೆನ್ಸಿಂಗ್ ಮಾಡಿದ್ದೆಲ್ಲ. ಸೊ ಅದನ್ನೇನು ಹೇಳ್ತಾರೆ, ಅಪ್ಲೈ ದ ಪ್ರಾಡಕ್ಟ್ ಆಲ್ ಓವರ್ ಯುವರ್ ಫೇಸ್ ಆ್ಯಂಡ್ ನೆಕ್, ಜೆಂಟ್ಲಿ ವೈಪ್ ಆ್ಯಂಡ್ ಕಾಟನ್ ಆ್ಯಂಡ್ ರಿನ್ಸ್ ಆಫ್ ವಿತ್ ವಾಟರ್. ಸೊ ಇಷ್ಟು ಮಾಡಿ ಒಂದು ಕಾಟನ್ ಬಟ್ಟೆಯಿಂದ ನೀವು ವೈಪ್ ಮಾಡ್ಕೊಳ್ಳಿ, ವೈಪ್ ಮಾಡಿಕೊಂಡು ವಾಟರಿಂದ ಮುಖ ತೊಳ್ಕೊಂಡ್ಬಿಡಿ. ಸೊ ಇಷ್ಟೇ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕ್ಲೆನ್ಸಿಂಗು ತುಂಬ ಸಿಂಪಲ್ ಆಗಿರುತ್ತೆ, ಇಷ್ಟು ಕ್ಲೆನ್ಸಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ರೈಸ್ ಫೇಸ್ ಸ್ಕ್ರಬ್ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಸ್ಕ್ರಬ್ ಮಾಡೋಣ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಇದು ಫೇಸ್ ಸ್ಕ್ರಬ್. ಸೊ ಸ್ಕ್ರಬಿಂಗ್ ಮಾಡೋಣ ಇವಾಗ. ಓಕೆ, ಫೇಸ್ ಸ್ಕ್ರಬ್. ಸೊ ಸ್ಕ್ರಬ್ಬಿಂಗ್ ಕೂಡ ನಮ್ಮ ಫೇಸ್ಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ. ಸೊ ಎಲ್ಲ ನಮ್ಮ ಏನಾದರೂ ಡರ್ಟ್ ಇದ್ದರೆ, ಚಿಕ್ಕ 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 ಗುಳ್ಳೆಗಳಿರ್ತಾವಲ್ಲ ಆ ಥರ ಎಲ್ಲ ಇದ್ದರೆ, ಸೊ ಅದು ಕಂಪ್ಲೀಟಾಗಿ ಏನಾಗುತ್ತೆ ಅಂದರೆ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂಥರ ಡರ್ಟ್ ಏನಾದರೂ ಇದ್ದರೆ, ಸೊ ಅದೆಲ್ಲ ಕೂಡ ಹೋಗ್ಬಿಡುತ್ತೆ. ಈ ಥರ ಫೈವ್ ಮಿನಿಟ್ಸು ಒಂದು ಹಿಂಗೆ ಸ್ಕ್ರಬ್ ಮಾಡ್ತಾ ಬನ್ನಿ. ಈ ಥರ ಕಂಪ್ಲೀಟಾಗಿ ಒಂದು ಫೈವ್ ಮಿನಿಟ್ಸ್ ಸ್ಕ್ರಬ್ ಮಾಡಿ ನೀಟಾಗಿ. ಇನ್ನೊಂದೇನಪ್ಪ ಅಂದರೆ, ನಾವು ಈ ಥರ ಫೇಶಿಯಲ್ ಕಿಟ್ಗಳನ್ನು ತರಿಸಿಟ್ಕೊಳ್ಳೋದ್ರಿಂದ, ಸೊ ಇದನ್ನು ನಾವು ನೀವು ಒಂದು ಟೂ ತ್ರೀ ಟೈಮ್ಸ್ ಆದರೂ ಯೂಸ್ ಮಾಡ್ಕೋಬೋದು. ಐ ಥಿಂಕ್ ನಾನು ಇದಕ್ಕೆ $500 ಪೇ ಮಾಡಿದ್ದೀನಿ. ಒಂದು ಐ ಥಿಂಕ್ ದಿಸ್ ಇಸ್ ಫೋರ್ತ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು. ಸೊ ಅಷ್ಟೊಂದು ಸಲ ನೀವು ಯೂಸ್ ಮಾಡ್ಕೋಬೋದು, ತುಂಬಾ ವರ್ತ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಓಕೆ, ಸ್ಕ್ರಬ್ಬಿಂಗ್ ನೀಟಾಗಿ ಒಂದು ಫೈವ್ ಮಿನಿಟ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೀಟಾಗಿ ಎಲ್ಲ ಕಡೆ ಸ್ಕ್ರಬ್ ಮಾಡಿಕೊಂಡು. ಸೊ ಏನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು, ಸೊ ಏನು ಮಾಡಬೇಕು ಅನ್ನೋದನ್ನು ಓದ್ಕೊಳ್ಳಿ. ಲೈಕ್ ಏನಿದೆ ಅಂದರೆ, ಫೇಸ್ ಸ್ಕ್ರಬ್, ಮಸಾಜ್ ದ ಸ್ಕ್ರಬ್ ಆನ್ ಯುವರ್ ಫೇಸ್ ಆ್ಯಂಡ್ ನೆಕ್ ಫಾರ್ 2 to 3 ಮಿನಿಟ್ಸ್ ಆ್ಯಂಡ್ ರಿನ್ಸ್ ಆಫ್ ದ ಫ್ಯಾಟ್ ಟ್ರ್ಯಾಕ್. ಓಕೆ, ನಿಮಗೆ 5 minutes ಆಗಿಲ್ಲ ಅಂದ್ರೆ 2 to 3 ಮಿನಿಟ್ಸ್ ಅದು ನೀಟಾಗಿ ನೀವು ಈ ಥರ ಮಾಡ್ಕೋಬೇಕು, ಆ ಥರ ಸ್ಕ್ರಬ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಪ್ರತಿಯೊಂದು ನೆಕ್ ಕೂಡ, ಇವನ್ ನೆಕ್ ಕೂಡ ನೀವು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದನ್ನು ವಾಶ್ ಮಾಡ್ಕೊಳ್ಳಿ. ಓಕೆ, ಇವಾಗ ಥರ್ಡ್ ಸ್ಟೆಪ್ ಫಾಲೋ ಮಾಡೋಣ. ಅಪ್ಲೈ ಸೂತಿಂಗ್ ಜೆಲ್ ಇದೆ, ಸೊ ಸೂತಿಂಗ್ ಜೆಲ್ಲನ್ನು ಅಪ್ಲೈ ಮಾಡ್ಕೊಳ್ಳೋಣ. ಏನಪ್ಪ ಅಂದರೆ, ಇವಾಗೆಲ್ಲ ಸ್ಕ್ರಬ್ ಮಾಡಿರ್ತೀವಲ್ಲ, ಸೊ ಒಂಥರ ನಿಮಗೆ ಒಂಥರ ಫೀಲ್ ಆಗಿದ್ರೆ,
ಸೊ ನೀವು ಜೆಲ್ಲನ್ನು ಅಪ್ಲೈ ಮಾಡಿಕೊಂಡು ಒಂಥರ ಸೂತ್ ಫೀಲ್ ಮಾಡ್ಕೋಬೋದು. ಸೂತಿಂಗ್ ಜೆಲ್ ಅಷ್ಟು ದಟ್ಸ್ ವೈ ಸೊ ಸೂತಿಂಗ್ ಜೆಲ್ ಇದೆ ಇದು. ಓಕೆ, ಸೊ ಸೂತಿಂಗ್ ಜೆಲ್ಲನ್ನು ಅಪ್ಲೈ ಮಾಡ್ಕೊಂಡು ಸೊ ಸೂತಿಂಗ್ ಜೆಲ್ ಜಲ್ದು ಏನಪ್ಪ ಏನು ಕೊಟ್ಟಿದ್ದಾರೆ ಅಂದರೆ ತರ್ಡ್ ಸ್ಟೆಪ್ ಬಂದ್ಬಿಟ್ಟು ರೈಸ್ ಸೂತಿಂಗ್ ಜೆಲ್. ಓಕೆ, ಮಸಾಜ್ ಫಾರ್ 1 to 2 minutes ಅಂಟಿಲ್ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್. ಇದು ಸೂತಿಂಗ್ ಜೆಲ್ ನಾನು ಮಾಡಿ ಅಂದರೆ 1 to 2 minutes ಅಷ್ಟೇ, ಕಂಪ್ಲೀಟ್ಲಿ ಅಬ್ಸಾರ್ವ್ ಆಗಬೇಕು ಇದು. ಅಲ್ಲಿವರೆಗೂ ನೀವು ಜಸ್ಟ್ ಮಸಾಜ್ ಮಾಡ್ಕೊಳ್ಳಿ ಅಷ್ಟೇ. ಏನಾದರೂ ವೆಡ್ಡಿಂಗು, ಫಂಕ್ಷನ್ಸು, ರಿಸೆಪ್ಷನ್ಸ್ ಏನಾದರೂ ಇದ್ರೆ ನೀವು ಈ ಥರ ಒಂದು ಬೆಸ್ಟ್ ಬ್ರ್ಯಾಂಡ್ ತರಿಸ್ಕೊಂಡು ಮನೆಯೆಲ್ಲ ಮಾಡಿಬಿಟ್ರೆ ನಿಮ್ಮದು ಸಖತ್ತಾಗಿ ಬರುತ್ತೆ, ಸ್ಕಿನ್ ಕೂಡ ಗ್ಲೋ ಅನಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ಏನು ಅಡ್ವಾಂಟೇಜ್ ಈ ಥರ ತರಿಸ್ಕೊಳ್ಳೋದು ಅಂದರೆ ನೀವು ಸೊ ಮೋರ್ ದೆನ್ 2 times 3 times ಮಾಡ್ಕೋಬೋದು. ಸೊ ಅದೊಂದು ಅಡ್ವಾಂಟೇಜ್ ಇರುತ್ತೆ, ಮನಿನು ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ಲಿ ಅಬ್ಸಾರ್ಬ್ ಆಗಬೇಕದು. ಸೊ ಅಲ್ಲಿವರೆಗೂ 1 to 2 minutes ಮಾಡ್ತಾ ಬನ್ನಿ. ಸೊ ಕಂಪ್ಲೀಟ್ಲಿ ಅದು ಈ ಸ್ಟೆಪ್ ಏನಂದ್ರೆ ಕಂಪ್ಲೀಟ್ಲಿ ಅದೇ ಅಬ್ಸಾರ್ವ್ ಹೋಗಬೇಕು. ನಾವು ಆ ಥರ ಏನು ವಾಟರಿಂದ ಫೇಸ್ ವಾಶ್ ಅದೆಲ್ಲ ಏನು ಮಾಡೋದಿಲ್ಲ, ಜಸ್ಟ್ ಕಂಪ್ಲೀಟ್ಲಿ ವಾಟರಿಂದ ವಾಶ್ ಮಾಡೋದೇನು ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ಜಸ್ಟ್ ಕಂಪ್ಲೀಟ್ಲಿ ಅದು ಅಬ್ಸಾರ್ವ್ ಆಗಬೇಕು ಅಷ್ಟೇ. ಸೊ ತರ್ಡ್ ಸ್ಟೆಪ್ ಆಯಿತು, ನೆಕ್ಸ್ಟ್ ಫೋರ್ ಸ್ಟೆಪ್ಗೆ ಹೋಗೋಣ ಈಗ. ಸೊ ನೆಕ್ಸ್ಟ್ ಫೋರ್ ಸ್ಟೆಪ್ ಬಂದುಬಿಟ್ಟು ಮಸಾಜ್ ಕ್ರೀಮ್ ಇದೆ. ಓಕೆ, ಮತ್ತೆ ಅವ್ರು ಒಂದು ಸ್ವಲ್ಪ ಮಸಾಜ್ ಕ್ರೀಮ್ ಕೊಟ್ಟಿದ್ದಾರೆ. ಓಕೆ, ಸೊ ಮಸಾಜ್ ಕ್ರೀಮನ್ನು ಅಪ್ಲೈ ಮಾಡಬೇಕು. ಮಸಾಜ್ ಕ್ರೀಮ್ ಬಗ್ಗೆ ಏನು ಹೇಳಿದ್ದಾರೆ ಅಂತಂದರೆ ಫೋರ್ ಸ್ಟೆಪ್ಪಲ್ಲಿ, ಓಕೆ, ಸೊ ಮಸಾಜ್ ಇನ್ ಅಪ್ವರ್ಡ್ ಸರ್ಕ್ಯುಲರ್ ಮೋಷನ್ ಫಾರ್ 5 to 10 minutes ಪೋಸ್ಟ್ ಮಸಾಜ್ ಜೆಂಟ್ಲಿ ವೈಪ್ ಆಫ್ ವಿತ್ ಅ ವೆಟ್ ಕ್ಲಾತ್. ಓಕೆ, ಜಸ್ಟ್ ಇದನ್ನ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ನೀವು ಒಂದು 5 to 10 minutes ಹಿಂಗೆ ಮಸಾಜ್ ಮಾಡ್ತಾ ಬನ್ನಿ ಅಂತ ಹೇಳಿದ್ದಾರೆ. ಸೊ ಈ ಥರ ನೀವು 5 to 10 minutes ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಸೊ ಇದನ್ನು ನಾವು ತುಂಬ ಪೇಷನ್ಸಿಂದ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ ಫೇಷಿಯಲ್ನ. ಸೊ ಮನೆಯಲ್ಲಿ ಕೂಡ ನೀವು ಅಷ್ಟೇ ನೀವು ಪೇಷನ್ಸಿಂದ ನೀಟಾಗಿ ಟೈಮ್ ತೊಗೊಂಡು ನೀವು ಮಾಡಿದರೆ ಒಂದು ಒಳ್ಳೆ ರಿಸಲ್ಟ್ ನೀವು ಮನೆಯಲ್ಲೇ ಪಡಿತೀರ ಅಂತ ಹೇಳ್ಬೋದು. ಯಾವುದೇ ರೀತಿಯಾದಂಥ ಪಾರ್ಲರ್ಗೆ ಆ ಥರ ಎಲ್ಲ ಹೋಗೋದೇನು ಅವಶ್ಯಕತೆನೇ ಇರಲ್ಲ. ಸೊ ಮನೆಯಲ್ಲೇ ಒಂದು ಒಳ್ಳೆ ರೀತಿಯಲ್ಲಿ ನೀವು ರಿಸಲ್ಟನ್ನು ಪಡಿತೀರ ಅಂತಲೇ ಹೇಳ್ಬೋದು. ಸೊ ವಾಶ್, ಸೊ ಇವಾಗ ಇದನ್ನು ಏನೋ ಹೇಳಿದ್ದಾರೆ ಅಂದರೆ ವಾಶ್ ಮಾಡಬೇಡಿ, ಜಸ್ಟ್ ಒಂದು ವೆಟ್ ಕ್ಲಾತ್ ತೊಗೊಂಡು ಜಸ್ಟ್ ವೈಪ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ವಾಶ್ ಮಾಡಬೇಡಿ, ಜಸ್ಟ್ ಈ ಥರ ವೈಟ್ ಕ್ಲಾತ್ ತೊಗೊಂಡು ವೈಪ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಜಸ್ಟ್ ಒಂದು ವೆಟ್ ಕ್ಲಾತ್ ತೊಗೊಂಡು ವೈಪ್ ಮಾಡಿಕೊಂಡ್ರೆ ಹೋಗ್ಬಿಡುತ್ತೆ ಅದು ಮಸಾಜ್ ಮಾಡಿದ್ದು, ಅಷ್ಟು ಇರಲ್ಲ. ಸೊ ನೆಕ್ಸ್ಟ್ ಫಿಫ್ತ್ ಸ್ಟೆಪ್ ಮಾಡೋಣ. ಸೊ ಫಿಫ್ತ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಮಾಸ್ಕ್. ಓಕೆ, ಸೊ ಫೇಸ್ ಮಾಸ್ಕ್ ಹೇಳಿದ್ದೀನಿ ಸ್ಕಿನ್ ಕೇರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ. ಸೊ ತುಂಬಾ ಒಳ್ಳೆಯದು ಫೇಸ್ ಮಾಸ್ಕನ್ನು ಇನ್ಕ್ಲೂಡ್ ಮಾಡ್ಕೊಂಡು ಇನ್ಕ್ಲೂಡ್ ಮಾಡ್ಕೊಳ್ಳೋದು ಸ್ಕಿನ್ ಕೇರಲ್ಲಿ. ಓಕೆ, ಜಸ್ಟ್ ಅಪ್ಲೈ ಮಾಡಿ ಫೇಸ್ ಮಾಸ್ಕನ್ನು. ದಿಸ್ ಈಸ್ ದ ಫೇಸ್ ಮಾಸ್ಕ್. ಓಕೆ, ಸೊ ದಿಸ್ ಈಸ್ ದ ಫೇಸ್ ಮಾಸ್ಕ್. ಸೊ ಫೇಸ್ ಮಾಸ್ಕ್ ಹಚ್ಕೊಂಡು ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಅಪ್ಲೈ ದ ಜನರಿಯಸ್ ಲೇಯರ್ಸ್ ಆಫ್ ಅ ಫೇಸ್ ಮಾಸ್ಕ್ ಫಾರ್ 15 minutes ಆ್ಯಂಡ್ ವಾಶ್ ಆಫ್ ವಿತ್ ವಾಟರ್. ಓಕೆ, ಸೊ ಇದು ಒಂದು 10 to 15 minutes ತೊಗೊಳುತ್ತೆ, ಕಂಪ್ಲೀಟ್ಲಿ ಡ್ರೈ ಆಗುತ್ತೆ. ಸೊ ಅಲ್ಲಿ ತನಕ ನೀವು ವೇಟ್ ಮಾಡಬೇಕಾಗುತ್ತೆ. ಓಕೆ, ಓಕೆ, ನೋಡ್ಬೋದು ನೀವು ಡ್ರೈ ಆಗಿದೆ. ಸೊ ಇವಾಗ ಇದನ್ನು ವಾಶ್ ಮಾಡ್ಕೊಳ್ಳೋಣ. ಓಕೆ, ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಲಾಸ್ಟ್ ಸ್ಟೆಪ್ 6th step ಫಾಲೋ ಮಾಡೋಣ. 6th step ಏನಪ್ಪ ಅಂತಂದರೆ, ಸೊ ರೆಸ್ಟ್ ರೈಸ್ ಗ್ಲೋ ಕ್ರೀಮ್ ಅಂತ. ಓಕೆ, ಸೊ ಜಸ್ಟ್ ಗ್ಲೋ ಕ್ರೀಮನ್ನು ಅಪ್ಲೈ ಮಾಡಬೇಕಾಗತ್ತೆ ಲಾಸ್ಟ್ ಸ್ಟೆಪ್. ಓಕೆ, ಗ್ಲೋ ಬರೋಕ್ಕೆ ಕ್ರೀಮ್ ಕೊಟ್ಟಿದೆ. ಸೊ ಗ್ಲೋ ಕ್ರೀಮ್ ಏನು ಮಾಡಬೇಕು ಗ್ಲೋ ಕ್ರೀಮ್ ಅಂತಂದರೆ, ಸೊ ಗ್ಲೋ ಕ್ರೀಮ್ ಬಗ್ಗೆ ಏನು ಹೇಳಿದಾನಂತಂದರೆ, ರೈಸ್ ಗ್ಲೋ ಕ್ರೀಮ್. ಸೊ ಟೇಕ್ ಅ ಕ್ರೀಮ್ ಆನ್ ಯುವರ್ ಫಿಂಗರ್ ಟಿಪ್ಸ್ ಆ್ಯಂಡ್ ಜೆಂಟ್ಲಿ ಮಸಾಜ್ ಇಟ್ ಆಲ್ ಓವರ್ ದ ಫೇಸ್ ಆ್ಯಂಡ್ ನೆಕ್ ಅಷ್ಟೇ.
ಸೊ ಏನು ಮಾಡಬೇಕಿಲ್ಲ, ವಾಶ್ ಇಲ್ಲ ಏನಿಲ್ಲ, ಜಸ್ಟ್ ಗ್ಲೋ ಕ್ರೀಮ್ ಇದೆ ಇದು. ಸೊ ನಿಮ್ಮ ಫೇಸ್ಗೆ ನೆಕ್ಗೆ ಜಸ್ಟ್ ಮಸಾಜ್ ಮಾಡಿಕೊಂಡು ಸೊ ಒಂದೊಳ್ಳೆ ಗ್ಲೋನ ನೀವು ಪಡಿಬೋದು ಅಂತಲೇ ಹೇಳ್ಬೋದು. ನೀವೇ ನೋಡ್ಬೋದು ರಿಸಲ್ಟು, ನಾನು ಎಲ್ಲ ಸ್ಟೆಪ್ಸನ್ನು ನೀಟಾಗಿ ಫಾಲೋ ಮಾಡಿಬಿಟ್ಟು ಸೊ ಮಾಡಿದ್ದೆ. ಸೊ ರೆಡಿ ಟು ಗೋ ಅಂತಲೇ ಹೇಳ್ಬೋದಲ್ವಾ. ಸೊ ಇವಾಗ ಹೀಗೆ ಬಿಟ್ಟರೆ ನೀವು ಒಂದು 2 ಅವರ್ಸಿಗೆ ನಿಮಗೆ ಎಷ್ಟು ಚೆನ್ನಾಗಿ ಗ್ಲೋ ಬಂದಿರುತ್ತೆ. ಸೊ ಒಂಥರ ಡಿಫ್ರೆಂಟ್ ಫೀಲೇ ಅನಿಸುತ್ತೆ, ಹಾಗೆ ಒಂಥರ ನಮ್ಮ ಫೇಸಿಗೆ ಫ್ರೆಶ್ ಫೀಲ್ ಅಂತ ಅನಿಸುತ್ತೆ. ತುಂಬ ಒಂಥರ ಕಾನ್ಫಿಡೆಂಟ್ ಬರುತ್ತೆ, ಲೈಕ್ ಓಕೆ ತುಂಬ. ಸೊ ಈ ಥರ ನೀವು ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಲೈಫಲ್ಲಿ ಒಂಥರ ಕಾನ್ಫಿಡೆಂಟು ಬಿಲ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಆವಾಗ ಸ್ಕಿನ್ ಕೇರನ್ನು ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಇದು ಮಾಮಾತ್ ಪ್ರಾಡಕ್ಟ್, ನಿಮಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ನೀವು ಈ ಥರ ಇದು ಯಾವುದೇ ರೀತಿಯಾದಂತಹ ಪ್ರಮೋಷನ್ ವೀಡಿಯೋ ಅಲ್ಲ. ಸೊ ನಾನು ಪರ್ಸ್ನಲಿ ಯೂಸ್ ಮಾಡಿ, ದಿಸ್ ಈಸ್ ಮೈ 4th ಟೈಮ್ ನಾನು ಯೂಸ್ ಮಾಡ್ತಾ ಇರೋದು. ಸೊ ತುಂಬ ಚೆನ್ನಾಗಿದೆ ರಿಸಲ್ಟ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟೊಂದು ಗ್ಲೋ ಬಂದಿದೆ ಸ್ಕಿನ್ ಮೇಲೆ. ಸೊ ಯಾವುದೇ ರೀತಿಯಾದಂಥ ಮಾರ್ಕ್ಸ್ ಏನಾದರೂ ಇದ್ದರೆ, ಚಿಕ್ಕ ಚಿಕ್ಕ ಮಾರ್ಕ್ಸ್, ಅದೆಲ್ಲನೂ ಕೂಡ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಥರ ನೀವು ಸ್ಕಿನ್ ಕೇರನ್ನು ವೀಕ್ಲಿ ಫಾಲೋ ಮಾಡ್ತಾ, ಲೈಕ್ ಇಷ್ಟೆಲ್ಲ ಸ್ಟೆಪ್ಸನ್ನು ನೀವು ವೀಕ್ಲಿ ನಿಮಗೆ ಪಾಸಿಬಲ್ ಇರಲಿಲ್ಲ ಅಂತಂದರೆ, ಒಂದೊಳ್ಳೆ ಫೇಸ್ ವಾಶು ಮತ್ತು ಫೇಸ್ ಸ್ಕ್ರಬ್ಬು, ಫೇಸ್ ಮಾಸ್ಕನ್ನು ಸೊ ವೀಕ್ಲಿ ಸಂಡೇ ಇಟ್ಕೊಂಡು ಸೊ ಆ ಥರ ಸ್ಕಿನ್ನ ಕೇರ್ ಮಾಡ್ಕೊಂಡು ಬಂದಾಗ ಸ್ಕಿನ್ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಬೇಗ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಆಗಲಿ ಆ ಥರ ಎಲ್ಲ ಫ್ಯೂಚರಲ್ಲಿ ಬೇಗ ನೀವು ನೋಡಲ್ಲ ಅಂತಲೇ ಹೇಳ್ತೀನಿ. ಸೊ ಅಷ್ಟೇ ಆಗಿರುತ್ತೆ ಇವತ್ತಿನ ವೀಡಿಯೋ. ಹೋಪ್ ಯು ಲೈಕ್ ದಿಸ್ ವೀಡಿಯೋ ಅಂತಲೇ ಹೇಳ್ಬೋದು. ಲೈಕ್ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ನಿಮಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಚೆನ್ನಾಗಿರಿ ಅಂತ ಹೇಳ್ತಾ ಬೈ ಬೈ ಫ್ರೆಂಡ್ಸ್.